2005 ನಂತರ ವಿಶೇಷವಾಗಿ ಸಿಸಿಬಿ ಅಲ್ಲಿ ಒಬ್ಬರು ಎಸಿಪಿ ಇದ್ದರು ಆ ನಂತರ ಸಿಸಿಬಿ ಅನ್ನು ವಿಶೇಷವಾಗಿ ರೂಪಿಸಿದ ಕೀರ್ತಿ ಆಗಿನ ಕಮಿಷನರ್ ಎಸ್ ಮರಿಸ್ವಾಮಿ ಅವರಿಗೆ ಸಲ್ಲಬೇಕು ಒಂದು ಎಸಿಪಿ ಇದ್ದಿದ್ದು 5 ಎಸಿಪಿ ಗಳನ್ನು ಮಾಡಿ 5 ಬೇರೆ ಬೇರೆ ತಂಡಗಳನ್ನು ಅವರು ರೂಪಿಸಿದ್ರು ಅದಕ್ಕೆ ಬೇಕಾದ ಸಿಬ್ಬಂದಿಗಳನ್ನು ಕೊಟ್ಟಿದ್ರು ಆಗ ನಾನು 2006 ರಲ್ಲಿ ಆರ್ಗನೈಸ್ಡ್ ಕ್ರೈಮ್ ವಿಂಗ್ ಅಂತ ಹೇಳಿ OCW ಅಂತ ಹೇಳಿ ಆ ವಿಭಾಗದ ಮುಖ್ಯಸ್ಥನಾಗಿದ್ದೆ ಎಸಿಪಿ ಆಗಿ ಕಾರ್ಯನಿರ್ವಹಿಸುತ್ತಾ ಇರಬೇಕಾದ್ರೆ ಬೆಂಗಳೂರು ನಗರದಲ್ಲಿ ನಡೆದಂತ ದರೋಡೆ ಕೆಲವು ಕೊಲೆ ಈ ತರ ಗಂಭೀರ ಪ್ರಕರಣಗಳನ್ನು ತನಿಖೆಗೆ ಸಿಸಿಬಿ ಕೊಡ್ತಾ ಇದ್ದರು ಆ ಹಂತದಲ್ಲಿ ಸಿಸಿಬಿ ಯಾವ ಮಟ್ಟಕ್ಕೆ ಜನರ ಗಮನವನ್ನ ಸೆಳೆಯಿತು ಅಂದ್ರೆ ಯಾವುದೇ ಕೇಸ್ ಆದರೂ ಸಿಸಿಬಿ ಕೊಡಿ ಅಂತ ಕೇಳೋ ಮಟ್ಟಕ್ಕೆ ಜನ ಹೊರಟು ಬಿಟ್ಟಿದ್ರು ಸರ್ಕಾರನು ಸಿಸಿಬಿ ಕೊಡಿ ಸಿಸಿಬಿ ಕೊಡಿ ಅಂತ ಈಗ ಹೆಂಗೆ ಈಗ ಯಾವ ಸಿಸಿಬಿ ಅಂದ್ರೆ ಒಂದು ವಿಶೇಷ ಘಟಕ ಅಂತ ಇವತ್ತು ರೂಪುಗೊಂಡಿದೆ ಆ ಸಂಪೂರ್ಣ ಕೀರ್ತಿ ಅದರ ಶ್ರೇಯಸ್ಸಿನ ಸಂಪೂರ್ಣ ಕೀರ್ತಿ ಎಸ್ ಮರಿಸ್ವಾಮಿ ಅವರು ಕೊಡಬೇಕು ಅದು ಆ ಕಾಲಘಟ್ಟದಲ್ಲಿ ಆಗಿತ್ತು ಅಂದ್ರೆ ಯಾರದಾದರೂ ಬಡವರದು ಹಸು ಕಳ್ತನ ಆದರೂ ಅವರು ಕಮಿಷನರ್ ಅವರ ಮುಂದೆ ನಿಂತುಕೊಂಡು ನಮ್ಮ ಹಸು ಪತ್ತೆ ಮಾಡ್ಕೊಡಿ ಸರ್ ಅದೇನೋ ಸಿಸಿಬಿ ಅಂತ ಇದೆ ಅಂತಲ್ಲ ಅದು ಕೊಡಿ ಸರ್ ಅಂತ ಹೇಳ್ತಾ ಇದ್ದರು ಅದು ಕಮಿಷನರ್ ಅವರಿಗೆ ಎಷ್ಟು ಹೆಮ್ಮೆ ತಂದಿತ್ತು ಅಂದ್ರೆ ಅದನ್ನ ವಿಶೇಷ ಸಭೆಗಳಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಹೇಳ್ತಾ ಇದ್ದರು ನೋಡಿ ಆ ತರ ಪೊಲೀಸರ ಮೇಲೆ ನಂಬಿಕೆ ಬರಬೇಕು ಜನಗಳಿಗೆ ಅಂತ ಆಮೇಲೆ ಆ ತರ ನಾವು ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನಾನು ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ ನನ್ನ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿ ರೇವಣ್ಣ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಂಜುಂಡೇಗೌಡ ಆಮೇಲೆ ರತ್ನಾಕರ್ ಶೆಟ್ಟಿ ಎಸ್ ಕೆ ಉಮೇಶ್ ಇವರು ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದರು ಆಮೇಲೆ ನಮಗೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಅಶೋಕನ್ ಅಂತ ಹೇಳಿ ನಾವು 5 ಜನ ಇನ್ಸ್ಪೆಕ್ಟರ್ಗಳು ಮತ್ತೆ ನಾನು ಮತ್ತೆ ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳಲ್ಲಿ ನಾಗಣ್ಣಗೌಡ ಅಂತ ಹೇಳಿ ನಮ್ಮ ಪ್ರಮುಖ ಒಬ್ಬ ವ್ಯಕ್ತಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ನಾಗಣ್ಣಗೌಡ ಅಂತ ಹೇಳಿ ಅವರಿಗೆ ಇಡೀ ಬೆಂಗಳೂರು ನಗರದ ಪಾತಕ ಲೋಕ ಭೂಗತ ಲೋಕದ ಮಾಹಿತಿ ಯಾವ ತರ ಬರ್ತಾ ಇತ್ತು ಅಂದ್ರೆ ಅಂತ ಒಂದು ನೆಟ್ವರ್ಕ್ ಇಟ್ಕೊಂಡಿದ್ದಂತ ಪೊಲೀಸ್ ಅಧಿಕಾರಿ ಅವರು ಹಿರಿಯ ಬಹಳ ಹಿರಿಯರಾಗಿದ್ರು ಮತ್ತೆ ಯಾವುದೇ ಕೇಸ್ ಅಲ್ಲಿ ಅವರು ಮಾಹಿತಿಗಳನ್ನು ಸಂಗ್ರಹಿಸೋದ್ರಲ್ಲಿ ಅದ್ಭುತ ಆ ಬುದ್ಧಿವಂತಿಕೆ ಅವರ ಜನಸಂಪರ್ಕ ಇದು ಅದ್ಭುತ ಎಲ್ಲ ಪೊಲೀಸ್ ಆಫೀಸರ್ಸ್ ಗೆ ಅದು ಬಂದ್ಬಿಟ್ರೆ ಪತ್ತೆಕಾರ್ಯ ಬಹಳ ಸುಲಭವಾಗಿ ಮಾಡಬಹುದು ಈಗ ಬಿಡಿ ಪತ್ತೆಕಾರ್ಯ ಮೊಬೈಲ್ ಫೋನ್ ಟ್ರ್ಯಾಕ್ ಮಾಡೋದು ಅದೆಲ್ಲ ಆಗೆಲ್ಲ ಏನೂ ಇಲ್ಲದೆ ಇರಬೇಕಾದ್ರೆ ಆ ಕಾಲಘಟ್ಟದಲ್ಲಿ ನಾವು ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದರು ಮಾಲೂರಿನವರು ಬಾಬುರಾವ್ ಅಂತ ಹೇಳಿ ಒಬ್ಬ ಮಾಲೂರಿನ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇದ್ದಂತ ವ್ಯಕ್ತಿ ಇದ್ದಕ್ಕಿದ್ದಂಗೆ ಅವರಿಗೆ ಮಾಲೂರ್ ಹತ್ರ ಅಲ್ಲೋ ಸಮೀಪದಲ್ಲಿ ಅವರನ್ನ ಒಂದು ಕಾರಲ್ಲಿ ಬಂದ್ಬಿಟ್ಟು ಎಲ್ಲೋ ಇವರು ಅವರ ರಿಯಲ್ ಎಸ್ಟೇಟ್ ಈ ಸೈಟ್ಗಳು ಮಾಡೋ ಜಾಗದಲ್ಲಿ ಅಲ್ಲಿಂದ ಗನ್ ಪಾಯಿಂಟಲ್ಲಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ಕಾರಲ್ಲಿ ಬಂದು ಕಿಡ್ನ್ಯಾಪ್ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ ಎತ್ಕೊಂಡು ಹೋಗಿ ಅವ್ರ ಮನೆಯವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಕೊಡಬೇಕು ಅಂಥೇಳಿ ಅವ್ರ ಮೇಲೆ ಒತ್ತಡ ತರ್ತಾರೆ ಅವರು ಮಾಲೂರಲ್ಲಿ ಕೇಸ್ ಕೊಟ್ಟಿರ್ತಾರೆ ಬಹುಶಃ ಮಾಲೂರು ಪೊಲೀಸ್ನವರು ಏನು ಅಷ್ಟು ಅದನ್ನು ಜವಾಬ್ದಾರಿಯಿಂದ ತನಿಖೆ ನಡೆಸಲಿಲ್ಲ ಅಂತ ಕಾಣುತ್ತೆ ಆಗ ಅವರಿಗೆ ಎಲ್ಲಿ ತನಕ ಅದು ಹೋಯಿತು ಅಂದರೆ ಅವರಿಗೆ ಹಣ ಕೊಡಬೇಕು ಅಂತ ಹೇಳಿದಾಗ ದೂರು ದಾಖಲು ಮಾಡಿಬಿಟ್ಟಿರ್ತಾರಲ್ಲ ಆ ಕೋಪಕ್ಕೆ ಅವರಿಗೆ ಹೊಡೆದಿರ್ತಾರೆ ಹೊಡೆದು ತಿರುಗಾ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟು ಅವ್ರಿಗೇನು ಅಂತ ಬೆಂಬಲ ಸಿಗೋದಿಲ್ಲ ಆಮೇಲೆ ಹಣ ಕೊಟ್ಟು ಬಿಡಿಸ್ಕೊಂಡ್ಬಂದಿರ್ತಾರೆ ಅವರು ಸಿಸಿಬಿಗೆ ಬಂದ್ಬಿಟ್ಟು ಈ ಥರ ಎಲ್ಲ ಆಯಿತು ಸರ್ ಆದರೆ ನನಗಾದಂಗೆ ಇನ್ನೊಬ್ರಿಗೆ ಆಗೋದು ಬೇಡ ಅವ್ರನ್ನ ಪತ್ತೆ ಮಾಡಬೇಕಲ್ಲ ಸರ್ ನೀವು ಆ ಗ್ಯಾಂಗ್ನ ಎಲ್ಲ ಎಷ್ಟು ದಾಂಡಿಗರು ಅವರು ನನ್ನನ್ನು ಈ ಥರ ಮಾಡ್ಕೊಂಡು ಒಂದು ಕತ್ತಲು ಕೋಣೆಯಲ್ಲಿ ಏನು ಬೆಳಕಿಲ್ಲದಿರೋ ಕೋಣೆಯಲ್ಲಿ ಕೂಡಾಕಿದ್ರು ಕೂಡಾಕ್ಬಿಟ್ಟು ಎಲ್ಲ ನಮಗೆ ದಿನ ಓಡಿಯೋರು ನೀನು ಫೋನ್ ಮಾಡಿ ಹೇಳು ಫೋನ್ ನಾವು ಫೋನ್ ಕೊಡ್ತೀವಿ ಫೋನ್ ಮಾಡಿ ಹೇಳು ಅಂತ ಆಗ ಈ ಟ್ರ್ಯಾಕಿಂಗ್ ಸಿಸ್ಟಮ್ ಎಲ್ಲ ಅಷ್ಟು ಡೀಪಾಗಿ ಆಗ್ತಾ ಇರಲಿಲ್ಲ ನಾವು ಮಾಲೂರಿನ ಕೇಸು ನಾವು ತನಿಖೆ ಮಾಡೋಕ್ಕೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಬಟ್ ನಮಗೆ ಮಾಹಿತಿ ನೀವು ಕೊಡಿ ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಆದರೆ ಅವರು ಆ ನಂಬಿಕೆ ಏನು ನಮ್ಮ ಹತ್ರ ಇಟ್ಕೊಂಡಿದ್ರಲ್ಲ ಆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ನಾವು ಅದೊಂದು ಪತ್ತೆ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ನಮಗೆ ಬಂದಿತ್ತು
ಆಗ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅವರಿಂದ ಪಡೆದುಕೊಂಡು ನಾವು ನಾಗಣ್ಣಗೌಡ ಸಬ್ ಇನ್ಸ್ಪೆಕ್ಟರ್ ಜೊತೆ ನಾವು ಇದನ್ನ ಚರ್ಚೆ ಮಾಡಿದಾಗ ಅವರು ನಾನು ಪತ್ತೆ ಮಾಡ್ತೀನಿ ಅಂತ ಕೆಲವಾರು ಮಾಹಿತಿಗಳನ್ನು ನಾವು ತಗೊಂಡಿದ್ವಿ ಯಾವ ತರ ಇದ್ದರು ಆಮೇಲೆ ಎಲ್ಲಿ ಕೂಡಾಕಿದ್ರು ಕೂಡಾಕಿದ್ದು ಎಲ್ಲಿ ಅಂತನೇ ಗೊತ್ತಿರಲಿಲ್ಲ ಅವರಿಗೆ ಆದರೆ ಒಂದು ಮಾತ್ರ ಅವರು ಹೇಳ್ತಾ ಇದ್ದರು ಕೂಡಾಕಿರೋ ಜಾಗದಲ್ಲಿ ವಿಮಾನ ಏರುವ ಇಳಿಯುವ ಶಬ್ದಗಳು ಕೇಳಿಸ್ತಾ ಇತ್ತು ನಮಗೆ ಯಾವಾಗಲೂ ವಿಮಾನ ಹಾರಾಟ ಮಾಡ್ತಾ ಇತ್ತು ಅಂದಾಗ ನಮಗೆ ಏನಾಯ್ತು ಇದು ಎಲ್ಲೋ ಬಹುಶಃ ಎಚ್ಎಲ್ ಏರ್‌ಪೋರ್ಟ್ ಅಕ್ಕಪಕ್ಕ ಎಲ್ಲಾದರೂ ಇವರು ಈ ತರದ ಒಂದು ಹೈಡ್ ಔಟ್ ಇಟ್ಕೊಂಡಿರಬಹುದು ಅನ್ನೋದನ್ನ ನಮಗೆ ಏನೋ ಒಂದು ಮಾಹಿತಿ ಸಿಗದಂಗೆ ನಾವು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಬಟ್ ನಮಗೆ ಇವರು ದರೋಡೆಕೋರ ಅಪಹರಣಕಾರರ ಯಾವುದೇ ಸುಳಿವು ನಮಗೆ ಸಿಕ್ಕಲಿಲ್ಲ ಆದರೆ ಯಾವ ರೀತಿ ಮಾಡುತ್ತಾರೆ ಅಂತ ಹೇಳಿ ಅವರು ಮಾಡುವ ಪರಿ ಏನಿದೆ ಅದು ನಮಗೆ ಗೊತ್ತಾಗಿತ್ತು ಈ ತರನೇ ಮಾಡುತ್ತಾರೆ ಈ ತರನೇ ಮಾಡುತ್ತಾರೆ ನೋಡಿ 2006 ರಲ್ಲಿ ಈ ಹೊಸಕೋಟೆಯಲ್ಲಿ ಒಬ್ಬರು ನಜೀರ್ ಖಾನ್ ಅಂತ ಹೇಳಿ ಶ್ರೀಮಂತ ಕುಟುಂಬದಿಂದ ಬಂದಿರೋರು ನಜೀರ್ ಖಾನ್ ಅನ್ನೋರ ಅಪಹರಣ ಆಗಿಬಿಡುತ್ತೆ ಅವರ ಸಹೋದರ ಒಬ್ಬರು ವೈದ್ಯರಾಗಿದ್ದರು ಸರ್ಕಾರಿ ವೈದ್ಯರಾಗಿದ್ದರು ಒಂದು ತಕ್ಕಮಟ್ಟಿನ ಶ್ರೀಮಂತಿಕೆಯ ಕುಟುಂಬ ರಂಜಾನ್ ಹಬ್ಬದ ದಿನ ಅವರು ರಂಜಾನ್ ಸಿಹಿಯನ್ನ ಸಂಬಂಧಿಕರ ಮನೆ ಕೊಡ್ಲಿಕ್ಕೆ ಹೋಗಬೇಕಾದ್ರೆ ಅವರ ಅತ್ತೆ ಮನೆ ಕೊಟ್ಬಿಟ್ಟು ಬರಣ ಅಂತ ಹೋಗಬೇಕಾದ್ರೆ ನಂದಗುಡಿ ಹೊಸಕೋಟೆ ರಸ್ತೆ ಮಧ್ಯ ರಸ್ತೆಯಲ್ಲಿ ಕಾರ್ ಗಡ್ಡ ಹಾಕಿ ಗನ್ ತೋರಿಸಿ ಅವರನ್ನು ಅಪಹರಣ ಮಾಡಿಬಿಡ್ತಾರೆ ಮಕ್ಕಳು ಹೆಂಡತಿ ಎಲ್ಲರೂ ಇರ್ತಾರೆ ಯಾ ಕಾರ್ ನಂಬರ್ ನೋಟ್ ಮಾಡ್ಕೊಳ್ಳಕಾಗಲ್ಲ ಇವರಿಗೆ ಏನು ಆಗಲ್ಲ ಅವರು ಅಪಹರಣ ಆಗಿಬಿಡ್ತಾರೆ ಅದು ಹೊಸಕೋಟೆ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಕೇಸು ಆದರೆ ನಿಮಗೆ ನನಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಹಣವಂತರು ಶ್ರೀಮಂತರು ಅಪಹರಣ ಆದರೆ ಇಡೀ ವ್ಯವಸ್ಥೆ ಗದ್ದಲ ಎಚ್ಚೆತ್ತುಕೊಂಡ್ಬಿಡುತ್ತೆ ಇಡೀ ವ್ಯವಸ್ಥೆ ಎತ್ತುಕೊಂಡ್ಬಿಡುತ್ತೆ ಆಮೇಲೆ ಎಲ್ಲರೂ ಇದನ್ನು ಭಾಳ ಏನು ಗಂಭೀರವಾಗಿ ಪರಿಗಣಿಸ್ಬಿಡ್ತಾರೆ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಸಮಾಜ ಆಗಲಿ ಎಲ್ಲರೂ ಗಂಭೀರ ಅದೇ ಒಬ್ಬ ಬಡವನ ಮನೆಯಲ್ಲಿ ಅಪಹರಣ ಆದರೆ ಅದು ಪೊಲೀಸ್ ಠಾಣೆ ಮಟ್ಟದಲ್ಲೇ ತನಿಖೆ ನಡೀತದೆ ಅಲ್ಲೇ ಮುಗಿತದೆ ಈ ಶ್ರೀಮಂತರ ಅಪಹರಣ ಆಗೋಗ್ಬಿಟ್ರೆ ವಿಧಾನಸೌಧನೂ ಕೂಗಾಡಲಿಕ್ಕೆ ಶುರು ಮಾಡಿಬಿಡುತ್ತೆ ವಿಧಾನಸೌಧ ಕೂಗಾಡುತ್ತೆ ಅಂದರೆ ಇಡೀ ವ್ಯವಸ್ಥೆ ಅಲ್ಲಾಡುತ್ತೆ ಅಂತ ಅರ್ಥ ಇದು ಇದರೊಳಗೂ ಅದೇ ಥರ ಆಯಿತು ಇದು ಈ ಪ್ರಕರಣವನ್ನು ಪತ್ತೆ ಮಾಡಬೇಕು ಅಂಥೇಳಿ ನಮಗೆ ಸೂಚನೆಗಳು ಬಂತು ಸೂಚನೆಗಳು ಬಂದಾಗ ನಮಗೆ ನಾವು ಅವ್ರ ಮನೆಯವ್ರ ಹತ್ರ ಎಲ್ಲ ಹೋಗಿ ಮಾತಾಡಿದಾಗ ಮಾಹಿತಿಗಳನ್ನು ಸಂಗ್ರಹಿಸಬೇಕಾದ್ರೆ ಬಾಬುರಾವ್ ಮಾಲೂರಲ್ಲಿ ಏನು ಅಪಹರಣ ಮಾಡಿದ್ರಲ್ಲ ಅದೇ ರೀತಿ ಅಪಹರಣ ಮಾಡಿದರು ಅಲ್ಲಿ ಏನು ಕಾರು ಉಪಯೋಗ ಮಾಡಿದ್ರಲ್ಲ ಅದೇ ರೀತಿಯ ಕಾರು ಉಪಯೋಗಿಸಿದ್ರು ಇವ್ರನ್ನು ಅಪಹರಣ ಮಾಡೋಕ್ಕೆ ನಮಗೆ ಒಂದು ಖಚಿತ ಆಯಿತು ಅದೇನೆಂದರೆ ಇದು ಎರಡೂ ತಂಡ ಒಂದೇ ಎರಡೂ ಗ್ಯಾಂಗ್ ಒಂದೇ ತಂಡ ಅನ್ನೋದು ಒಂದು ಸ್ವಲ್ಪ ಖಚಿತ ಆಯಿತು ಆಮೇಲೆ ನಾವು ಆ ತಂಡದಲ್ಲಿ ನಾವು ಆವಾಗ ನಾವು ಮಾಹಿತಿ ಸಂಗ್ರಹಿಸಿದಾಗ ವಿಮಾನ ಏರುವ ಬರುವ ಶಬ್ದ ಬರುತ್ತೆ ಅಂದಾಗ ನಾವು ತಿರ್ಗಾ ಮನೆಯವ್ರ ಹತ್ರ ಕೇಳಿದ್ವಿ ಅವ್ರು ಏನಾದರೂ ಫೋನ್ ಗೀನ್ ಮಾಡುವಾಗ ನಿಮ್ಗೇನು ಶಬ್ದ ಕೇಳಿಸ್ತೆ ಅಂತ ಸರ್ ಒಂದು ಸಲ ಫೋನ್ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿ ಕೇಳಿದರು ಸರ್ ಅವರು ಆಮೇಲೆ ಅವರನ್ನು ನಮ್ಮ ಅದೇ ನಜೀರ್ ಖಾನ್ ಹತ್ರನೂ ಮಾತಾಡಿಸಿದ್ರು ಇಲ್ಲ ನನ್ನ ಕೊಂದಾಕ್ಬಿಡ್ತಾರೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ ಏನಾದರೂ ಮಾಡಿ ನಾನು ಬಿಡಿಸ್ಕೊಳ್ಳಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ರು ಅಂತ ಆಗ ಬೇರೆ ಏನಾದರೂ ವಿಶೇಷವಾಗಿ ಯಾರಾದರೂ ಬೇರೆಯವರು ಮಾತಾಡಿದ್ರೆ ಬೇರೆಯವರು ಮಾತಾಡ್ತಾ ಇರಲಿಲ್ಲ ಸರ್ ಯಾರು ಅಪಹರಣಕಾರರ ಪರವಾಗಿ ಒಬ್ಬ ಮಾತಾಡೋನು ನಮಗೆ 100% ಖಚಿತ ಆಯಿತು ಇದೆರಡು ಅಪಹರಣ ಮಾಡಿರೋ ಒಂದೇ ತಂಡ ಅಂತ ನಾವೇನು ಮಾಡಿದ್ವಿ ಆ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶ ಅಪಹರಣಕಾರರ ಮಾತಲ್ಲಿ ಅವರು ಮುಸ್ಲಿಂ ಜನಾಂಗದ ಅಪಹರಣಕಾರರು ಅಂಥೇಳಿ ನಮಗೆ ಗೊತ್ತಾಗೋಯಿತು ಉರ್ದು ಆಕ್ಸೆಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದಂಥ ಕನ್ನಡ ಮಾತಾಡ್ತಾ ಇದ್ದಂಥವ್ರು ನಾವು ಆವಾಗ ಏನು ಮಾಡಿದ್ವಿ ಎಚ್ ಎಲ್ ಏರ್ಪೋರ್ಟ್ನ ಸುತ್ತಮುತ್ತ ಇರತಕ್ಕಂಥ ಇಸ್ಲಾಂಪುರ ಅದೆಲ್ಲ ಕೆಲವು ಈ ಎಲ್ಲ ಬೇರೆ ಬೇರೆ ಪ್ರದೇಶಗಳಿದೆ ಅಲ್ಲೆಲ್ಲ ಆ ಕಡೆ ಎಲ್ಲ ಈಜಿಪುರ ಇದೆಲ್ಲ ಇದೆ ಅದು ಅಲ್ಲಿಂದ ಬರ್ತಾ ಇದೆ ಅಂತೇಳಿ ಅಲ್ಲೆಲ್ಲ ಮಾಹಿತಿ ಸಂಗ್ರಹಿಸಬೇಕಾದ್ರೆ ನೋಡಿ ಒಬ್ಬ ಯಶಸ್ವಿ ಪೊಲೀಸ್ ಅಧಿಕಾರಿಗೆ ಮಾಹಿತಿದಾರರ ಜಾಲ ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಕೇಸ್ ಉದಾಹರಣೆ
ನಾಗನಗೌಡರಿಗೆ ಈ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ವಿ ಏನಾದರೂ ಮಾಡಿ ಮಾಹಿತಿ ತಿಳಿಬೇಕು ನಾಗನಗೌಡರ ಅಂದಾಗ ನಾಗನಗೌಡರು ಓಡಾಡ್ತಾ ಓಡಾಡ್ತಾ ಸರ್ ನನಗೆ ಡೌಟು ಒಬ್ಬ ಟಿಪ್ಪು ಅಂತ ಇದ್ದಾನೆ ನೀಲಚಂದ್ರದ ರೌಡಿ ಅವನ ಜೊತೆ ಒಬ್ಬ ಮಸ್ತಾನ್ ಅಂತ ಇದ್ದಾನೆ ಇವರಿಬ್ಬರು ಸ್ವಲ್ಪ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಏನು ಇಲ್ದಿರೋರು ಸಣ್ಣ ಪುಟ್ಟ ಕಳ್ಳತನದಿಂದ ದರೋಡೆ ಮಾಡ್ತಾ ಇದ್ದರು ರೌಡಿಗಳು ಅಂತ ಟಿಪ್ಪು ಬಗ್ಗೆ ನಮಗೆಲ್ಲ ಮಾಹಿತಿ ಇತ್ತು ಮಸ್ತಾನ್ ಬಗ್ಗೆ ಅವರಿಗೆ ಮಾಹಿತಿ ಇತ್ತು ನಾವು ಏನಾದರೂ ಮಾಡಿ ಪತ್ತೆ ಮಾಡಬೇಕು ಅಂತ ಹೇಳಿದಾಗ ನಮಗೆ ಒಂದು ಮಾಹಿತಿ ಬಂತು ಇವರತ್ರೆಲ್ಲ ಬಹಳ ಹುಷಾರಾಗಿ ನೀವು ಮಾಹಿತಿದಾರರು ನಮಗೆ ಮಾಹಿತಿ ಕೊಡ್ತಾರಲ್ಲ ಅವರು ಹೇಳಿದ್ರು ಇವರನ್ನೆಲ್ಲ ಅಷ್ಟು ಸುಲಭವಾಗಿ ಪರಿಗಣಿಸಬೇಡಿ ಎಲ್ಲರತ್ರ ಅವರತ್ರ ಪಿಸ್ತೂಲುಗಳು ರಿವಾಲ್ವರ್ಗಳೆಲ್ಲ ಇದೆ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅವರು ಏಸೋದೇ ಇಲ್ಲ ಏನು ಅಂತ ಆಮೇಲೆ ನಾವು ಅದನ್ನ ನಾವು ಮಾಡಬೇಕಾದ್ರೆ ನಾವು ಬಹಳ ಗಂಭೀರವಾಗಿ ಕೇಸನ್ನ ತಗೊಂಡ್ವಿ ನಾವು ತನಿಖೆ ಮಾಡಬೇಕು ಪತ್ತೆ ಮಾಡಬೇಕು ಅಂತ ಹಠ ಮಾಡಿದಾಗ ನಮ್ಮ ತಂಡದ ಮುಖ್ಯಸ್ಥರಾಗಿದ್ದವರು ನಮ್ಮ ಡಿ ಸಿ ಪಿ ರವಿಕಾಂತೇಗೌಡರು ಆಮೇಲೆ ಆವಾಗ ಜಾಯಿಂಟ್ ಕಮಿಷನರ್ ಆಗಿದ್ದವರು ಗೋಪಾಲ್ ಹೊಸೂರವರು ಬಿ ಗೋಪಾಲ್ ಹೊಸೂರವರು ಇವರಿಬ್ಬರು ನಮಗೆ ಎಂಥ ಸ್ಫೂರ್ತಿದಾಯಕ ಅಧಿಕಾರಿಗಳು ಅಂದರೆ ತುಂಬ ಪ್ರೋತ್ಸಾಹ ಕೊಡೋರು ಆಮೇಲೆ ಅದರ ತಕ್ಕಂತೆ ಸಪೋರ್ಟ್ ಮಾಡೋರು ನಾವು ಇದನ್ನು ಏನೋ ಮಾಡಿ ಪತ್ತೆ ಮಾಡಬೇಕು ಅಂತ ಮಾಡಿದಾಗ ನಮಗೊಂದು ಮಾಹಿತಿ ಸಿಗುತ್ತೆ ಏನು ಆ ಮಾಹಿತಿ ಅಂದರೆ ಅವರು ಮಾಡ್ತಾ ಇದ್ದಾರಲ್ಲ ಈ ಫೋನು ಅದು ಇಸ್ಲಾಂಪುರದಿಂದ ಅಥವಾ ಎಲ್ಲ ಮಾಡ್ತಾ ಇಲ್ಲ ಬೇರೆ ಕಡೆಯಿಂದ ಮಾಡ್ತಾ ಇರಬೇಕು ಅನ್ನೋದೊಂದು ಮಾಹಿತಿ ನಮಗೆ ಸಿಗುತ್ತೆ ಆ ಮಾಹಿತಿದಾರ ನಮಗೆ ಮತ್ತೆ 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 ಒತ್ತಿ ಹೇಳ್ತಾ ಇದ್ದ ಸರ್ ನೀವು ಅವರನ್ನ ಫಸ್ಟ್ ಟ್ಯಾಕಲ್ ಮಾಡಿ ನನಗೆ ಡೌಟ್ ಏನಂದ್ರೆ ಅವರ ಹತ್ರ ಎಲ್ಲ ವೆಪನ್ ಇರೋದರಿಂದ ನಿಮ್ಮ ಮೇಲೆ ಅವರು ಅಟ್ಯಾಕ್ ಮಾಡೋದಕ್ಕೆ ಹೆಸಿಟೇಟೇ ಮಾಡೋದಿಲ್ಲ ಅಂತ ಆವಾಗ ಏನಾಗುತ್ತೆ ನಮಗೆ ಈ ಇನ್ನೇನು ನಾವು ಅವ್ರನ್ನ ಪತ್ತೆ ಮಾಡಬೇಕು ಇವ್ರನ್ನ ಪತ್ತೆ ಮಾಡಬೇಕು ಇವ್ರನ್ನ ಕರೆಸಬೇಕು ಅನ್ನಬೇಕಾದ್ರೆ ಅಪರ್ಣ ಕೋರ ಒಂದು ಲಾಸ್ಟ್ ಚಾನ್ಸ್ ನಿಮಗೆ ಅಂಥೇಳಿ ಇವ್ರಿಗೆ ಫೋನ್ ಮಾಡ್ತಾರೆ ಮನೆಗೆ ಆ ಫೋನ್ ಮಾಡೋಷ್ಟರೊಳಗೆ ನಾವು ಈ ಟ್ಯಾಪಿಂಗ್ ಎಲ್ಲ ಮಾಡಿ ಲೇಟ್ ಆಗ್ಬಿಡುತ್ತೆ ಪಬ್ಲಿಕ್ ಬೂತಿಂದ ಫೋನ್ ಮಾಡಿರ್ತಾನೆ ಅದು ಎಲ್ಲಿಂದ ಮಾಡಿರ್ತಾನೆ ಅಂದರೆ ನೀಲಚಂದ್ರದಿಂದ ಮಾಡಿರ್ತಾನೆ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿ ನೀಲಚಂದ್ರದಿಂದ ಮಾಡಿರ್ತಾನೆ ನೀಲಚಂದ್ರದಿಂದ ಮಾಡಿರಬೇಕಾದ್ರೆ ನಮಗೆ ತಿರ್ಗಾ ಆಶ್ಚರ್ಯ ಆಯಿತು ಆ ಏರೋಪ್ಲೇನ್ನ ವಿಮಾನದ ಸದ್ದೆಲ್ಲ ಕೇಳಿಸುತ್ತೆ ಅಂದಾಗ ಈಜಿಪುರಕ್ಕೆ ಕನೆಕ್ಟೆಡ್ ಜಾಗ ನೀಲಚಂದ್ರ ಈ ರನ್ವೇ ಅಲ್ಲಿ ಶಬ್ದ ಬರ್ತಾ ಇದ್ದಿದ್ದು ರಾತ್ರಿ ಹೊತ್ತಲ್ಲಿ ನೀಲಚಂದ್ರದಿಂದ ಕೇಳಿಸೋದು ಆ ಶಬ್ದ ನಮಗೆ ಖಾತ್ರಿ ಆಗುತ್ತೆ ಇವರೆಲ್ಲ ಇರಬಹುದು ಅಂತ ನಮ್ಮ ದೃಷ್ಟಿಕ್ಕೆ ಆ ದರೋಡೆ ಅಪಹರಣಕಾರರ ದುರಾದೃಷ್ಟಕ್ಕೆ ಅವರು ಮತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಈ ಸರ್ಜಾಪುರ ರಸ್ತೆಯಲ್ಲಿ ಕೈಗೊಂಡನಹಳ್ಳಿ ಅಂತ ಒಂದು ಊರಿದೆ ಆ ಕೈಗೊಂಡನಹಳ್ಳಿ ಹತ್ರ ಊರಿಗೆ ಆ ಕೆರೆ ಹತ್ರ ನಾವು ಬರ್ತೀವಿ ಇವತ್ತು ಮಧ್ಯರಾತ್ರಿ ನೀವು ದುಡ್ಡು ತರಲಿಲ್ಲ ಅಂದರೆ ನಿಮ್ಮ ನಜೀರ್ ಖಾನನ ಹೆಣವನ್ನು ನಾವು ನಿಮ್ಮ ಮನೆಗೆ ಕಳಿಸ್ತೀವಿ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀವಿ ಅಂತ ಲಾಸ್ಟ್ ವಾರ್ನಿಂಗ್ ಮಾಡ್ತಾರೆ ಅದರೊಳಗೆ ಹೇಳ್ತಾರೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಪೊಲೀಸರಿಗೆ ಹೇಳಿದ್ದೀರಂತ ನಮಗೆ ಗೊತ್ತಿದೆ ಪೊಲೀಸರ ಬಗ್ಗೆ ನಾವು ಎಲ್ಲ ಮಾಹಿತಿ ಸಂಗ್ರಹಿಸ್ತೀವಿ ಅವ್ರ ಓಡಾಟ ಎಲ್ಲ ನೋಡ್ತಾ ಇರ್ತೀವಿ ನೀವು ಹೊಸಕೋಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಪೊಲೀಸರನ್ನ ಕರ್ಕೊಂಬಂದರೆ ಹೆಣ ಸಿಗುತ್ತೆ ನಿಮಗೆ ಮತ್ತೆ ಪೊಲೀಸರಿಗೆ ಹೇಳಿದ್ರೆ ನಿಮ್ಗೆ ಹೆಣನೇ ಸಿಗೋದು ಅಂತಾರೆ ಅಪಹರಣಕಾರರು ಹೇಳ್ತಾರೆ ಮಧ್ಯರಾತ್ರಿ ಒಂದು ಗಂಟೆ ನೀವು ಆಟೋ ರಿಕ್ಷಾದಲ್ಲೇ ಬರಬೇಕು ನೀವು ಕೈಗೊಂಡನಹಳ್ಳಿ ಕೆರೆ ಹತ್ರ ಆ ಸರ್ಜಾಪುರ ರಸ್ತೆಯಲ್ಲಿದೆ ಆ ಸರ್ಜಾಪುರ ರಸ್ತೆಯಲ್ಲಿ ಕೈಗೊಂಡನಹಳ್ಳಿ ಕೆರೆ ಅಂಥೇಳಿ ಅಲ್ಲಿ ನೀವು ಆಟೋ ರಿಕ್ಷಾದಲ್ಲೇ ಬರಬೇಕು ಆಟೋ ರಿಕ್ಷಾದಲ್ಲಿ ಬಂದು ಬ್ರೀಫ್ ಕೇಸಲ್ಲಿ ಹಣ ತರಬೇಕು ಅದರೊಳಗೆ ಎಷ್ಟು ಕೊಡ್ತೀರಾ ಇಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಇವರು ಹೇಳಿರ್ತಾರೆ ಇಲ್ಲ ಕೊಡ್ತೀವಿ ದಯವಿಟ್ಟು ಅವ್ರು ಹೇಳಿದ್ವಿ ನಾವು ಯಾವ ಕಾರಣಕ್ಕೂ ಆ ಅಪಹರಣಕಾರರ ಜೊತೆ ಚರ್ಚೆ ಮಾಡಬೇಡಿ ಬಯ್ಯಕ್ಕೆ ಹೋಗಬೇಡಿ ರಿಕ್ವೆಸ್ಟ್ ಮಾಡಿ ಗೋಳಾಡ್ರಿ ನಾವು ತಂದುಕೊಡ್ತೀವಿ ಅಂತೇಳಿ ಅವ್ರು ನಂಬಿಸಿ ಅಂತೇಳಿ ಹೇಳಿದ್ವಿ ಅವ್ರೇನು ಮಾಡ್ತಾರೆ ಆ ಸರ್ಜಾಪುರ ಚೊಕ್ಸಂದ್ರ ಆದಮೇಲೆ ಕೈಗೊಂಡನಹಳ್ಳಿ ಕೆರೆ ಹತ್ರ ನೀವು ಒಂದು ಗಂಟೆಗೆ ಆಟೋ ರಿಕ್ಷಾದಲ್ಲೇ ಬರಬೇಕು ಅಂತ ಮಾಹಿತಿ ಕೊಡ್ತಾರೆ ನಮಗೆ ನಾವು ಒಂದೊಂದು ಟೀಮ್ ರೆಡಿ ಮಾಡ್ತೀವಿ ಟೀಮ್ ರೆಡಿ ಮಾಡಿ ಆ ಟೀಮಲ್ಲಿ ನಾನು ಎಲ್ಲ ಇನ್ಸ್ಪೆಕ್ಟ್ರ್ಗಳು ಇರ್ತಾರೆ ಎಲ್ಲರೂ ಶಸ್ತ್ರಸಜ್ಜಿತರಾಗಿ ನಾವು ರೆಡಿಯಾಗಿ ಹೋಗ್ತೀವಿ ಹೋಗಬೇಕಾದ್ರೆ ಅವ್ರ ಹತ್ರ ವೆಪನ್ ಇರೋದರಿಂದ ನಾವೆಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ಹೋಗ್ತೀವಿ
ಬುಲೆಟ್ ಪ್ರೂಫ್ ಜಾಕೆಟ್ ಆ ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲಿ ನಾವು ಇದು ಸ್ವಲ್ಪ ನಮ್ಮ ಬುಲೆಟ್ ಪ್ರೂಫ್ ಜಾಕೆಟ್ ಗಳೆಲ್ಲ ಸ್ವಲ್ಪ ದಪ್ಪ ದಪ್ಪ ಕಾಣಿಸ್ಬಿಡ್ತೀವಿ ಹಳೆಯ ಕಾಲದ ಬುಲೆಟ್ ಪ್ರೂಫ್ ಜಾಕೆಟ್ ಬಟ್ ಪರ್ಫೆಕ್ಟ್ ಬುಲೆಟ್ ಪ್ರೂಫ್ ಜಾಕೆಟ್ ಅದು ಈಗಿನ ತರದಲ್ಲ ಅದು ಆಮೇಲೆ ಆಟೋ ರಿಕ್ಷಾದಲ್ಲೇ ಬರಬೇಕು ಅಂತ ಹೇಳಿದಾನೆ ಆಟೋ ರಿಕ್ಷಾ ಡ್ರೈವರ್ ನನ್ನ ಹುಡುಕಿದ್ರೆ ಅವನು ಎದುರ್ಕೊಂಡ್ಬಿಟ್ಟು ಅವನಿಗೆ ಏನಾದರೂ ಆದರೆ ಅಂತ ಹೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ನಾವು ಏನು ತೀರ್ಮಾನ ಮಾಡ್ತೀವಿ ಅಂದ್ರೆ ಆಟೋ ರಿಕ್ಷಾ ಚಲಾವಣೆ ನಾನು ಮಾಡೋದು ನಾನು ಆಟೋ ರಿಕ್ಷಾ ಓಡಿಸೋದು ಹಿಂದಗಡೆ ರವಿಕಾಂತೇಗೌಡರು ಮತ್ತೆ ನಂಜುಂಡೇಗೌಡರು ಸೂಟ್ ಕೇಸ್ ಇಟ್ಕೊಂಡು ಅದರಲ್ಲೂ ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ಸೂಟ್ ಕೇಸ್ ಇಟ್ಕೊಂಡು ಇಳಿಯೋದು ಅವರು ಬುಲೆಟ್ ಪ್ರೂಫ್ ಜಾಕೆಟ್ ನಾನು ಬುಲೆಟ್ ಪ್ರೂಫ್ ಜಾಕೆಟ್ ನಮ್ಮ ಸಪೋರ್ಟಿಂಗ್ ಸಿಬ್ಬಂದಿ ಫುಲ್ ಬೇರೆ ಬೇರೆ ಕಡೆ ಅಲ್ಲಲ್ಲಿ ಮೊದಲೇ ಹೋಗಿ ಕೂತ್ಬಿಟ್ಟಿದ್ರು ರಾತ್ರಿನೇ ಯಾರಿಗೂ ಗೊತ್ತಾಗದಂಗೆ ಅಲ್ಲ ಯಾಕೆಂದ್ರೆ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈ ದರೋಡೆಕೋರರಾಗಲಿ ಅಪಹರಣಕಾರರಾಗಲಿ ಈ ತರದೆಲ್ಲ ಕೇಳಬೇಕಾದ್ರೆ ಅಲ್ಲೊಬ್ಬನ ಬಿಟ್ಟಿರ್ತಾರೆ ಅವರು ಮಾಹಿತಿದಾರರನ್ನ ಯಾರಾದರೂ ಓಡಾಡಿದ್ರ ಜೀಪ್ ಬಂತ ಯಾರಾದರೂ ಬಂದ ಕಾರಲ್ಲಿ ಬಂದು ಇಳ್ಕೊಂಡಿದ್ದಾರ ಬಚ್ಚಿಟ್ಕೊಂಡಿದ್ದಾರ ಅಂತ ನಾವು ಅದಕ್ಕೆ ಏನು ಮಾಡಿಬಿಟ್ವಿ 8 ಗಂಟೆಗೆಲ್ಲ ಹೋಗಿ ಇವರು ಸೇರ್ಕೊಂಡ್ಬಿಟ್ಟಿದ್ರು ನಮ್ಮ ಸಿಬ್ಬಂದಿಗಳು ಹೌದು ಕೈಗೊಂಡಳ್ಳಿ ಕೆರೆ ಹತ್ರ ಎಲ್ಲ ಸೇರ್ಕೊಂಡು ಗುಪ್ತವಾಗಿ ನಮಗೆ ಮಾಹಿತಿ ಇತ್ತು ಯಾಕೆಂದರೆ ನಾವು ಈ ತರದೆಲ್ಲ ಪ್ಲಾನ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ಯಾವ ತಗೊಳ್ತೀವಿ ಅಂದರೆ ನಾವು ಜಟಾಪಟಿಯಲ್ಲಿ ನಾವು ಫೈರಿಂಗ್ ಮಾಡುವಾಗ ಅವ್ರು ಫೈರಿಂಗ್ ಮಾಡುವಾಗ ಕ್ರಾಸ್ ಫೈರಿಂಗ್ ಆಗಬಾರ್ದು ನಮ್ಮ ಸಿಬ್ಬಂದಿಗಳಿಗೆ ಗುಂಡು ತಗಲು ನಾವು ಹೊಡೆಯೋ ಗುಂಡು ನಮ್ಮ ಸಿಬ್ಬಂದಿಗೆ ಬೀಳಬಾರ್ದು ಇದರ ಬಗ್ಗೆ ಬಹಳ ಮುತುವರ್ಜಿ ವಹಿಸಿರ್ತೀವಿ ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡಿ ನಾವು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತೇಳಿ ಮಾಹಿತಿ ಸಂಗ್ರಹಿಸ್ಕೊಂಡಿದ್ವಿ ಕೈಗೊಂಡಳ್ಳಿ ಕೆರೆ ದೊಡ್ಡ ಕೆರೆ ಆ ಬದೀಲಿ ರಸ್ತೆಯಲ್ಲಿ ನಾವು ಹೋಗಬೇಕು ಹೋಗ್ಬಿಟ್ಟು ಆಟೋ ರಿಕ್ಷಾದಲ್ಲಿ ಮೆಸ್ಲೋವಾಗಿ ಹೋಗ್ತಾ ಇದ್ದರೆ ಅವ್ರು ಬರ್ತಾರೆ ಬಂದಾಗ ಅದೇನು ನಡೀತದೆ ಅನ್ನೋದನ್ನು ನಾವು ಅಲ್ಲಿ ಕಲ್ಪನೆ ಮಾಡಿಕೊಂಡು ಈ ಥರ ಬರುತ್ತೆ ಈ ಕಡೆ ಇರೋರು ಹಿಂಗೆ ಅಟ್ಯಾಕ್ ಮಾಡಬೇಕು ಅಲ್ಲಿವರೆಗೂ ಅವರೊಂದು ಟಾರ್ಚು ಆನ್ ಮಾಡಬಾರ್ದು ಅಲ್ಲಿವರೆಗೂ ಅವ್ರು ಯಾರಾದರೂ ಅಕಸ್ಮಾತ್ ಕದ್ದುಗಿದ್ದು ಸ್ಮೋಕ್ ಮಾಡೋದಿದ್ದರೆ ಮಾಡಬಾರ್ದು ಆಮೇಲೆ ಸುಮ್ಮನೆ ಅಡ್ಡಾದಿಡ್ಡಿ ಅದಕ್ಕೆ ಇದಕ್ಕೆ ಅಂತ ಓಡಾಡಬಾರ್ದು ಯಾವುದೇ ಕಾರಣಕ್ಕೂ ಆ ಕತ್ತಲಲ್ಲಿ ಇವರು ಯಾರಿಗೂ ಕಾಣಿಸ್ಕೊಳ್ಬಾರ್ದು ಯಾಕೆಂದರೆ ಸ್ಥಳೀಯ ಜನರು ಓಡಾಡ್ತಾ ಇರ್ತಾರೆ ಅವ್ರು ನೋಡಿಬಿಟ್ರೆ ಇವನು ಇಟ್ಕೊತಾರೆ ನೀನು ಯಾಕೆ ಇಲ್ಲಿ ಕೂತಿದ್ದೆ ಅಂತೇಳಿ ಗದ್ದಲ ಶುರು ಆಗಿಬಿಡುತ್ತೆ ರಂಪಾಟ ಶುರು ಆಗುತ್ತೆ ರಂಪಾಟ ಶುರು ಆದರೆ ಅಪಹರಣಕಾರರು ಜಾಗ ಖಾಲಿ ಮಾಡ್ತಾರೆ ಹಾಗೆ ನಾವು ಮಾಡ್ಕೊಂಡಿರ್ಬೇಕಾದ್ರೆ ನಾವು 3 ಜನ ಆಟೋ ರಿಕ್ಷಾದಲ್ಲಿ ಹೋಗೋದು ಸಿಬ್ಬಂದಿ ಎಲ್ಲ ತಯಾರಾಗಿತ್ತು ನಮ್ಮದು ಸಪೋರ್ಟಿಂಗ್ ಸಿಬ್ಬಂದಿ ಭಾಳ ಸ್ಟ್ರಾಂಗ್ ಆಗಿರುತ್ತೆ ಯಾಕೆಂದರೆ ನಮಗೆ ಅಟ್ಯಾಕ್ ಆದಾಗ ಅವ್ರು ತಿರುಗೋ ಬಂದು ಅಟ್ಯಾಕ್ ಮಾಡಬೇಕಲ್ಲ ಈ ಥರದ್ದೆಲ್ಲ ಯೋಚನೆ ಮಾಡಿಕೊಂಡು ನಾವು ಹೋಗ್ತಾಯಿದ್ವಿ ನಾನು ಆಟೋ ರಿಕ್ಷಾ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ ಇದ್ದಕ್ಕಿದ್ದಂಗೆ 4 ಜನ ಅಟ್ಯಾಕ್ ಮಾಡಿಬಿಟ್ರು ಅಟ್ಯಾಕ್ ಮಾಡಿದವ್ರು ಬಂದವರೇ ಫೈರಿಂಗ್ ಮಾಡಿಬಿಟ್ರು ಫೈರಿಂಗ್ ಮಾಡಿದ್ರೆ ಅದು ಬೀಳ್ತಾ ಇದೆ ಪುಣ್ಯಕ್ಕೆ ಅದು ನಮ್ಮ ತಲೆಗೇನಾದರೂ ಬಿದ್ದಿದ್ರೆ ತುಂಬ ಕಷ್ಟ ಆಗ್ಬಿಡೋದು ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ